ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನದ ವಿಚಾರ ಒಂದು ಹಂತಕ್ಕೆ ಮುಗಿಯುವಂತೆ ಇದ್ದರೂ ಮುಂದುವರಿಯುವಂತೆ ಕಾಣಿಸುತ್ತಿದೆ ಸರ್ಕಾರ ನಿನ್ನೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ತಾನೇ ಮಾಡುವುದಾಗಿ ಪ್ರಕಟಿಸಿದೆ ಆದರೆ ಅಲ್ಲಿ ಹೆಚ್ಚುವರಿಯಾಗಿ ಗಣೇಶೋತ್ಸವಕ್ಕೆ ಈಗ ಕೂಗು ಎದ್ದಿದೆ ಚಾಮರಾಜಪೇಟೆ ಮೈದಾನದಲ್ಲಿ ಅದಕ್ಕೆ ಅನುಮತಿ ಕೊಡಬೇಕು ಎಂಬುದು ಕೆಲ ಸಂಘಟನೆಗಳ ಒತ್ತಾಯ ಆದರೆ ಇದು ಸೂಕ್ಷ್ಮ ವಿಚಾರ ಎಂದು ಸರ್ಕಾರ ಪರಿಗಣಿಸಿದಂತೆ ಕಾಣಿಸುತ್ತಿದೆ ಹಾಗಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ನಂತರ ಈ ಕುರಿತ ನಿರ್ಧಾರವನ್ನು ಮಾಡಬಹುದು ಅನ್ನುತ್ತಿದ್ದಾರೆ ಇವತ್ತು ಸಂಪುಟ ಸಭೆ ಈ ಸಭೆಯಲ್ಲಿ ಬೆಂಗಳೂರಿನ ಸಚಿವರೂ ಸೇರಿದಂತೆ ಎಲ್ಲರ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ಪಡೆದುಕೊಳ್ಳುತ್ತಾರೆ ನಂತರ ತೀರ್ಮಾನವನ್ನು ಪ್ರಕಟಿಸುತ್ತಾರೆ ಅಂತ ಹೇಳಲಾಗಿದೆ ಕರಾವಳಿಯಲ್ಲಿ ನಡೆದಂತಹ ಸರಣಿ ಕೊಲೆ ಪ್ರಕರಣಗಳಿನ್ನೂ ಮಾಸಿಲ್ಲ ಹಾಗಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಅತ್ಯಂತ ಎಚ್ಚರಿಕೆಯಿಂದ ನಿಧಾನವಾಗಿ ಹೆಜ್ಜೆ ಹಾಕುತ್ತಾರೆ ಅಂತಿದ್ದಾರೆ ರಾಜ್ಯ ಸರ್ಕಾರದ ಪ್ರಕಾರ ಅನುಮತಿ ನೀಡಬೇಕಾ ಅಥವಾ ಬೇಡವಾ ಕೊಟ್ಟರೆ ಏನಾದೀತು ಕೊಡದಿದ್ದರೆ ಏನಾದೀತು ಈ ಎಲ್ಲದರ ಬಗ್ಗೆ ಪೊಲೀಸರು ಸ್ಥಳೀಯ ಅಧಿಕಾರಿಗಳು ಗುಪ್ತದಳ ಅಥವಾ ಕಾನೂನು ತಜ್ಞರ ಅಭಿಪ್ರಾಯ ಈ ಎಲ್ಲವನ್ನ ಪಡೆದುಕೊಂಡು ನಂತರ ನಿರ್ಧಾರವನ್ನ ಮಾಡ್ತಾರೆ ಅಂತ ವರದಿ ಇದು ಕೂಡ ಸರ್ಕಾರದ ಸರ್ ಧ್ವಜಾರೋಹಣ ಮಾಡಿದಂಗೆ ಗಣಪತಿ ಕೂರಿಸೋ ವಿಚಾರ ಇಟ್ ಡಿಪೆಂಡ್ಸ್ ಕಾನೂನು ಮುಖ್ಯಮಂತ್ರಿಗಳು ಹೋಗ್ತಿರೋ ದಾರಿ ಸರಿ ಇದೆ ಈ ವಿಚಾರದಲ್ಲಿ ಧ್ವಜಾರೋಹಣಕ್ಕೆ ಅಷ್ಟೆಲ್ಲ ಚಿಂತನೆ ಬೇಕಿರಲಿಲ್ಲ ಹಂಗಾಗಿ ತೀರ್ಮಾನ ಮಾಡಿದ್ದಾರೆ ಯಾಕಂದ್ರೆ ಧ್ವಜಾರೋಹಣದ ವಾದ ಬಹಳ ಸರಳ ಅದು ಯಾರದ್ದು ಬೇಕಾದ್ರೂ ಹಾಕೊಳ್ಳಿ ಕಂದಾಯ ಇಲಾಖೆದಾರು ಹಾಕೊಳ್ಳಿ ವಕ್ ಬೋರ್ಡ್ ಹಾಕೊಳ್ಳಿ ಧ್ವಜಾರೋಹಣ ಮಾಡಕ್ಕೆ ಯಾರು ತಡೆಯೋಕ್ಕಾಗಲ್ಲ ಅಲ್ಲಿ ಬಿಕಾಸ್ ಅದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ವಕ್ ಬೋರ್ಡ್ದಾದರೂ ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆಯ ಜಾಗನೇ ಆಗತ್ತೆ ಆದರೆ ಗಣೇಶೋತ್ಸವದ ವಿಚಾರಕ್ಕೆ ಬರೋದಾದರೆ ಒಂದು ಚೂರು ಕಾನೂನಿನ ಪ್ರಶ್ನೆಗಳನ್ನು ಕೇಳ್ಕೊಳ್ಳೋದು ಉತ್ತಮ ಎರಡು ಧರ್ಮ ನಾನು ಹೇಳಿಲ್ಲ ಬಟ್ ನನ್ನ ಅಭಿಪ್ರಾಯದಲ್ಲಿ ಭಾಳ ಸರಳ ಆ ಭಾಗದಲ್ಲಿರುವ ಜನರಿಗೆ ಸಾಮರಸ್ಯ ಇರಬೇಕು ಕೋಮು ಸಾಮರಸ್ಯ ಎಂಬುದು ಒಂದು ಕೈಯಿಂದ ಬರೋಕ್ಕಾಗಲ್ಲ ಎರಡು ಕಡೆಯಿಂದ ಬರಬೇಕು ಚಪ್ಪಾಳೆ ಅಂತಲ್ಲ ಹಾಗೆ ಒಂದು ಕೈಯಿಂದ ಬರಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಬ್ಬರನ್ನು ಕೂರಿಸಿ ಇದನ್ನು ಕಂದಾಯ ಇಲಾಖೆ ಜಮೀನು ಎಂದು ರಾಜ್ಯ ಸರ್ಕಾರ ಒಂದು ಇತ್ಯರ್ಥ ಮಾಡಿದೆ ಅದು ಕೆಲವರಿಗೆ ಒಪ್ಪಿಗೆ ಇಲ್ಲ ಎಂಬುದು ನಮ್ಮ ಗಮನಕ್ಕೆ ಬಂದಿದೆ ಓಕೆ ಯಾರು ಒಪ್ಪಿಗೆ ಇಲ್ಲವೋ ಅವರು ದಯಮಾಡಿ ಆದಷ್ಟು ಶೀಘ್ರವಾಗಿ ನ್ಯಾಯಾಲಯವನ್ನು ತಲುಪಬೇಕು ತಲುಪ್ಕೊಳ್ಳಿ ಅಲ್ಲಿ ನಾವು ನಮ್ಮ ವಾದ ಮಂಡಿಸ್ತೀವಿ ಅವ್ರು ಅವ್ರ ವಾದ ನಿಮ್ಮ ವಾದ ನೀವು ಮಂಡಿಸ್ಕೊಳ್ಳಿ ಕಾನೂನು ಏನು ಹೇಳುತ್ತೋ ಅದು ಮಾಡೋಣ ನಂಬರ್ ಒನ್ ನಂಬರ್ ಟು ಅದರ ಅಲ್ಲಿಯವರೆಗೆ ಅದು ಕಂದಾಯ ಜಮೀನಾಗೆ ಇರುತ್ತೆ ಅನ್ಲೆಸ್ ಕೋರ್ಟು ಸ್ಟೇಗೆ ಕೊಟ್ಟಾರೆ ಅಥವಾ ಗೊತ್ತಿಲ್ಲ ಹಾಗಾಗಿ ಅಲ್ಲಿಯವರೆಗೆ ಕೆಲಸ ಮಾಡಿ ಇಬ್ಬರೂ ಇಷ್ಟು ವರ್ಷದಿಂದ ಆ ಭಾಗದಲ್ಲಿ ಚೆನ್ನಾಗೇ ಇದ್ದರಲ್ಲ ಹಾಗಾಗಿ ಈಗೂ ಇರಿ ಅವ್ರ ಪಾಡ್ಗೆ ಅವರು ಈ ಭಾಗದಲ್ಲಿ ಒಂದು ಗಣೇಶೋತ್ಸವ ಮಾಡೋದಾದರೆ ಮಾಡಿಕೊಳ್ಳಿ ಅದಕ್ಕೆ ಇಂತಿಂಥ ನಿಯಮಗಳನ್ನು ಹಾಕ್ಕೋತೀವಿ ಹಾಗೆಯೇ ಈದ್ಗಾ ವಿಚಾರಕ್ಕೆ ಬಂದಾಗ ಅಲ್ಲಿ ಪ್ರೊ ಪ್ರೇಯರ್ನ ಏನೋ ನಮಾಜ್ ಎಲ್ಲ ಮಾಡ್ತೀರಿ ಅದನ್ನ ನೀವು ಮಾಡ್ಕೊಳ್ಳಿ ಅದಕ್ಕೂ ಯಾವ ಅನ್ವಯ ಆಗುತ್ತೋ ಅದನ್ನ ಅನ್ವಯ ಮಾಡೋಣ ಇದು ನ್ಯಾಯಾಲಯ ಇತ್ಯರ್ಥ ಮಾಡುವವರೆಗೆ ಇದಕ್ಕೊಂದು ಕಾಮನ್ ಬೇಕರ್ ಕಮಿಟಿ ಮಾಡೋಣ ಇಬ್ಬರು ಇರಿ ಎರಡೂ ಕಮಿಟಿನಲ್ಲಿ ನಿನ್ನೆ ಬರಲಿಲ್ವಾ ಯಾವುದೋ ಊರಿನಲ್ಲಿ ಮುಸ್ಲಿಮರೇ ಇಲ್ಲದಿದ್ದರೋ ಹಬ್ಬ ಮಾಡೋಣ ನೀವು ಮಾಡಿ ಇಬ್ರೂ ಸೇರ್ಕೊಂಡು ಮಾಡಿ ಸಾಮರಸ್ಯ ಇಷ್ಟ ಇದ್ದವ್ರು ಆ ಕಡೆಗೆ ಹೋಗಿ ಇಷ್ಟ ಇದ್ದವ್ರು ಈ ಹೋಗಿ ಇಷ್ಟ ಇಲ್ಲದಿದ್ದವ್ರು ಎಲ್ಲೂ ಹೋಗ್ಬೇಡಿ ನಿಮ್ಮ ಇಷ್ಟ ಕಮಿಟಿ ಮಾಡಿ ಕ್ಲೋಸ್ ಮಾಡಿ ಅಂಟಿಲ್ ಕೋರ್ಟ್ ಸೇಸ್ ಅದು ಮಾಡಬಹುದು ಬಟ್ ಇದನ್ನು ಮಾಡೋಕ್ಕೆ ರಾಜಕಾರಣಿಗಳು ಮತ್ತು ಮತ ರಾಜಕಾರಣದಲ್ಲಿರುವಂತಹವರು ಒಪ್ತಾರ ಎರಡೂ ಕಡೆ ಅನ್ನೋದು ನನಗೆ ಗೊತ್ತಿಲ್ಲ ಲೆಟರ್ ಸಿ ಇವರು ಏನು ಮಾಡ್ತಾರೆ ಇನ್ನು ಈ ಚಾಮರಾಜಪೇಟೆ ಮೈದಾನದಲ್ಲಿ ಧ್ವಜಾರೋಹಣಕ್ಕೆನೋ ಮುಹೂರ್ತ ಅನ್ನೋದು ನಿಗದಿ ಆಯಿತು ಈಗ ಧ್ವಜ ಧ್ವಜಾರೋಹಣ ಆದ ನಂತರ ಗಣಪತಿಯನ್ನ ಇಡೋ ವಿಚಾರವನ್ನ ವಿವಾದ ಮಾಡದಂತೆ ಶಾಸಕ ಜಮೀರ್ಗೆ ಪಕ್ಷದಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ವಿವಾದ ಮಾಡಿಕೊಂಡ್ರೆ ಪಕ್ಷ ಮುಲಾಜಿಲ್ದಂಗ ಅಂತರ ಕಾಯ್ದುಕೊಳ್ಳುತ್ತೆ ಅಂತ ಎಚ್ಚರಿಕೆ ಕೂಡ ಕೊಡ್ಲಾಗಿದೆ ಅನ್ನಲಾಗ್ತಾಯಿದೆ ಈದ್ಗಾ ಮೈದಾನ ಅಲ್ಲ ಕಂದಾಯ ಇಲಾಖೆಯ ಸ್ವತ್ತು ಅದ್ಲಿಕ್ಕೆ ಸೇರಿದ್ದು ಅಂದ ಮೇಲೆ ಸೈಲೆಂಟ್ ಆಗಿರಿ ಅಂತ ಸೂಚನೆ ಕೊಟ್ಟಿದ್ದಾರೆ ಧರ್ಮ ರಾಜಕಾರಣದ ಸುಳಿಯನ್ನ ಬಿಡಿಸಿ ಹೇಳಿದ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ರು ಶಾಸಕ ಜಮೀರ್ಗೆ ಯಾವುದೇ ವಿವಾದ ಮಾಡ್ತಾರೆ ಅಂತ ಕಿವಿ ಮಾತನ್ನು ಹೇಳಿದ್ದಾರೆ ಅನ್ನೋ ಮಾಹಿತಿ ಇನ್ನು ಈದ್ಗಾ ಮೈದಾನದಲ್ಲಿ ಸರ್ಕಾರದಿಂದ ಧ್ವಜಾರೋಹಣ ಹಿನ್ನೆಲೆ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ ಪಶ್ಚಿಮ ವಲಯದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ ಇವತ್ತು ಒಂದು ಪಥಸಂಚಲನ ಕೂಡ ನಡೆಯುತ್ತೆ ಆರ್ ಎಸ್ ಆರ್ಎಸ್ಎಸ್ ವತಿಯಿಂದ ಈದ್ಗಾದಲ್ಲಿ ರಕ್ಷಾ ಬಂಧನ ಉತ್ಸವ ನಡೆಸೋಕೆ ನಿರ್ಧರಿಸಲಾಗಿದ್ದು ತಿರಂಗಾ ಗಣೇಶ ಹಬ್ಬದ ನಡುವೆ ಆರ್ ಎಸ್ ಎಸ್ ರಕ್ಷಾ ಬಂಧನ ಉತ್ಸವ ಆಯೋಜನೆಗೆ ಹೊಸ ಸಂಘರ್ಷಕ್ಕೆ ಇದು ಎಡೆ ಮಾಡಿಕೊಡುತ್ತಾ ಅನ್ನುವ ಕುತೂಹಲ ಕೂಡ ಇದೆ ಸಂಘದ ಈ ಕಾರ್ಯಕ್ರಮಕ್ಕೆ ಇನ್ನೂ ಅನುಮತಿ ಅನ್ನೋದು ಸಿಕ್ಕಿಲ್ಲ ಫ್ಲ್ಯಾಗ್ ಹಾಸ್ ಮಾಡ್ಬೇಕು ಫಿಫ್ಟೀನ್ ಆಗಸ್ಟ್ಗೆ ಅಂತ ನನಗೂ ಅದೇ ಆಸೆ ಇರೋದು ಈ ವರ್ಷದಿಂದಾನೇ ನಾವು ಫ್ಲಾಗ್ ಹಾಸ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಸೇರ್ ಮಾಡ್ತಾ ಇರೋದು ಗಣೇಶ ಇದೇ ತಿಂಗಳಲ್ಲಿ ಗಣೇಶ ಹಬ್ಬ ಗಣೇಶ ಹಬ್ಬಗೆಲ್ಲ ಇಲ್ಲ ಗಣೇಶ್ ಹಬ್ಬಗೆಲ್ಲ ಇಲ್ಲ ಫ್ಲ್ಯಾಗ್ ಹಾಸ್ ಅಷ್ಟೇ ಪಕ್ಷಕ್ಕೆ ಇದೊಂದ್ ಹೊಸ ತಲೆ ನಾವು ತಂದಿಗ್ ಬಿಡಪ್ಪ ಅಂತ ಹೇಳ್ತಾ ಇರ್ಬೋದಲ್ಲ ಅವ್ರ ಅವ್ರ ರಾಜಕಾರಣ ಅವ್ರಗ್ ಅದನ್ನ ಮಾಡಿದ್ರೆ ಇನ್ ಹಿಂದೂಗಳೆಲ್ಲ ಬೇಜಾರ್ ಮಾಡ್ಕೋತಾರೋ ಅವರೆಲ್ಲ ಕೋಪ ಮಾಡ್ಕೋತಾರೋ ಅದೆಲ್ಲಿ ದೊಡ್ಡ ಕಾಂಗ್ರೆಸ್ ಹಿಂದೂ ವಿರೋಧಿಯಿಂದ ಮೊದಲೇ ಹಣೆ ಪಟ್ಟಿ ಇನ್ನೊಂದ್ಸಲ ಅದಕ್ಕೆ ಇನ್ನೊಂದ್ಸರಿ ಬಣ ಬಿಡ್ತಾರ ಆಮೇಲೆ ಯಾಕಪ್ಪ ಬೇಕು ಎಲೆಕ್ಷನ್ ಇಯರ್ನಲ್ಲಿ ಅಂತ ಅವ್ರ ಚಿಂತೆ ಜಮೀರ್ಗೆ ನಾನು ಇದನ್ನೆಲ್ಲ ಅಪೋಸ್ ಮಾಡದೇ ಇದ್ದರೆ ನಿಲ್ಲದಿದ್ದರೆ ನನ್ನ ಮೈನಾರಿಟಿ ಮುಸ್ಲಿಮರು ನನ್ನ ನಂಬಿದ್ದಾರೆ ಅಂತ ಅಂದುಕೊಂಡಿರೋರೆಲ್ಲ ಅವರೇನಕಂಬಿಡ್ತಾರೋ ಅಂತ ಅವ್ರಿಗೆ ಚಿಂತೆ ಕಾಂಗ್ರೆಸ್ನವ್ರಿಗೆ ಅಪೋಸ್ ಮಾಡಿದ್ರೆ ಮತ ಹೋಗ್ಬಿಡುತ್ತೇನೋ ಅನ್ನೋ ಚಿಂತೆ ಜಮೀರ್ಗೆ ಅಪೋಸ್ ಮಾಡದೇ ಇದ್ರೆ ಬರುವ ಮತ ಎಲ್ಲ ಅನ್ನೋದು ಚಿದ್ರಾಗಿ ಎಸ್ ಡಿ ಪಿ ಐ ಎಸ್ ಪಿ ಎಫ್ ಐ ಕಡೆ ಹೋಗ್ಬಿಟ್ರೆ ಏನ್ ಮಾಡೋಣ ಚಿಂತೆ ನೀವ್ ಅದ್ರ ಬಗ್ಗೆ ಸರ್ಕಾರದವ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ರಾಜಕಾರಣ ಏನಾರು ಮಾಡ್ಕೊಳ್ಳಿ ಅವ್ರು ಏನಾರು ಮಾಡಿ ಒಂದು ವೇಳೆ ಅದು ಕ್ಲಿಷ್ಟವಾದ್ರೆ ಒಂದೇ ಒಂದು ಆಲ್ ರೈಟ್ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗುವವರೆಗೆ ಒಂದು ಒಟ್ಟು ಒಂದ್ ಮೂರ ನಾಲ್ಕು ಕಾರ್ಯಕ್ರಮಗಳಿಗೆ ಜಾಗ ಕೊಡ್ತೀವಿ ಕಂಠಕ್ಕೆಲ್ಲ ಕೊಡಲ್ಲಪ್ಪ ಓಕೆ ನಾಳೆ ಇನ್ಯಾರೋ ಒಬ್ಬರು ಬಂದ್ಬಿಟ್ಟು ನಾನು ರಾಮನವಮಿ ಮಾಡ್ತೀನಿ ಅಂತನೋ ಇನ್ಯಾರ ಒಬ್ರು ಬಂದ್ಬಿಟ್ಟು ನಾವು ರಸ್ ಮಾಡ್ತೀನಿ ಅಂತನೋ ಇನ್ ಯಾರ ಒಬ್ಬರು ಬಂದ್ಬಿಟ್ಟು ಇಂದ್ ಮಾಡ್ತೀನಿ ಇಲ್ಲ ಜಾಗ ಕೊಡಲ್ಲ ಎರಡೇ ಕಾರ್ಯಕ್ರಮಗಳ ಮುಸ್ಲಿಮ್ರು ಪ್ರೇಯರ್ ಮಾಡ್ರಪ್ಪ ಇನ್ನೊಂದು ಗಣೇಶೋತ್ಸವ ಮಾಡ್ಕೊಳ್ರಪ್ಪ ಇನ್ನೊಂದ್ ಬಾಟ ಹಾರಿಸ್ರಪ್ಪ ಇಷ್ಟೇ ಕೋರ್ಟಲ್ಲಿ ಇತ್ಯರ್ಥ ಆಗೋರ್ಗೆ ಇತ್ಯರ್ಥ ಆದ್ಮೇಲೆ ನೋಡೋಣ ಯಾವ ಯಾವ ಕಾರ್ಯಕ್ರಮ ಕೊಡಬಹುದು ಬಿಡಬಹುದು ಎಲ್ಲಾಮ್ ನೋಡ ಈ ರಕ್ಷಾ ಬಂಧನದ ಸರ್ ಇಲ್ಲಿ ತನಕ ನಿಂತ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಿತ್ತಲ್ಲ ಸರ್ ಗಣಪತಿ ಇಡೋದೇನೋ ಹೊಸದಾಗಿ ಬಂದಿದೆ ಫ್ಲಾಗ್ ಎಷ್ಟು ಬಂದಿದೆ ಅದು ಬಿಟ್ಟರೆ ನಮಾಜ್ ವರ್ಷ ಬಂಧನ ಕಾರ್ಯಕ್ರಮ ಚಾಮರಾಜಪೇಟೆ ಮೈದಾನದಲ್ಲಿ ನಡೀತಿರ್ಲಿಲ್ಲ ಅಂದರೆ ಅವ್ರವ್ರ ಕಡೆ ಅವ್ರವ್ರು ಮಾಡ್ಕೊತಿದ್ರು ಅದು ಮೈದಾನದಲ್ಲಿ ನಡೀತಿರ್ಲಿಲ್ಲ ಹಾಗಾಗಿ ಲೆಟ್ ದಿ ಕೋರ್ಟ್ ಡಿಸೈಡ್ ಯಾರು ಬೇಕಾದ್ರೂ ಆಗಿರಲಿ ಡಿಸೈಡ್ ಮಾಡ್ಕೊಳ್ಳಿ ಸರ್ಕಾರದವರು ಇಷ್ಟಕ್ಕೆ ಜಾಗ ಕೊಡ್ತೀವಿ ಇಷ್ಟಕ್ಕೆ ಕೊಡಲ್ಲ ಕೋರ್ಟ್ ಬೇಗ ಡಿಸೈಡ್ ಮಾಡಿದ್ರೆ ಸಂತೋಷ ಇಲ್ಲಿದ್ರೆ ಕಾಯಿರಿ ಭಾಳ ಸರಳ ಬೆಂಗಳೂರಿಗೆ ಸೀಮಿತವಾಗಿದ್ದ ಈ ಸಮಸ್ಯೆ ಹುಬ್ಬಳ್ಳಿಗೆ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಲ್ಲಿ ಮೃತದ ಬಳಿ ಇರುವಂಥ ಈದ್ಗಾ ಮೈದಾನ ದೀರ್ಘಕಾಲದ ಹಿಂದೆ ನಾವೆಲ್ಲ ಇದನ್ನು ವರದಿ ಮಾಡ್ತಾ ಇದ್ವಿ ಹುಬ್ಬಳ್ಳಿಯ ಈದ್ಗಾ ಮೈದಾನ ಹೇಗೆ ಒಂದು ರಾಷ್ಟ್ರೀಯ ಸುದ್ದಿ ಆಗೋಯ್ತು ಆ ದಿನಮಾನಗಳಲ್ಲಿ ಅಂತ ಇತ್ತೀಚಿನ ಪೀಳಿಗೆಯ ಬಹುಜನರಿಗೆ ಹುಬ್ಬಳ್ಳಿಯೆಲ್ಲ ಹೊರಗಡೆ ಇರೋವಂಥವ್ರು ಅದರ ಚರಿತ್ರೆಯ ಚರಿತ್ರೆಯ ಅಷ್ಟು ಅರಿವಿರಲಿಕ್ಕಿಲ್ಲವೇನೋ ಅನಿಸುತ್ತೆ ಯಾವ ಲೆವೆಲ್ಗೆ ಹೋಗಿತ್ತು ಅಂದರೆ ಹುಬ್ಬಳ್ಳಿನಲ್ಲಿ ವಾರ ನಿಷೇಧಾಜ್ಞೆ ಬೆಳೀತಾ ಇತ್ತು ಎಷ್ಟು ಬೆಳತಿತ್ತು ಅಂತಂದರೆ ಓಡಾಡೋದು ಕಷ್ಟ ಆಗಿತ್ತು ಅಂಥ ಪರಿಸ್ಥಿತಿ ಇತ್ತಲ್ಲಿ ಹಿಂದೊಮ್ಮೆ ಇಲ್ಲಿ ಬಾವುಟ ಹರ್ಸಕ್ಕೆ ಅಂತಲೇ ಬಂದಂತಹ ಉಮಾಭಾರತಿ ಆ ದಿನಮಾನದಲ್ಲಿ ಅವ್ರ ಮೇಲೆ ಕೇಸಾಯಿತು ದೊಡ್ಡ ಗಲಾಟೆ ಆಯಿತು ಆಕೆಯನ್ನು ತಿಂಕ ರೂಪ ಇರಬೇಕು ಅವತ್ತಲ್ಲಿ ಎಸ್ ಪಿ ಹುಬ್ಬಳ್ಳಿಯಿಂದ ಹಿಂದಕ್ಕೆಲ್ಲೋ ಟ್ರೈನಲ್ಲೆಲ್ಲೋ ಬರ್ತಿದ್ದಾಗ ಆಕೆನ ಅರೆಸ್ಟ್ ಮಾಡಿದ್ರು ಈಗ ಇದಾರಲ್ಲ ಇಲ್ಲಿ ಐ ಪಿ ಎಸ್ ಎಲ್ಲ ಅಲ್ಲಿ ಎಸ್ ಪಿ ಥರ ತೋ ಇತ್ತು ಹಿಂದೆ ಮುಂದೆ ಯಾರೋ ಇದ್ರ ಅಲ್ಲಿ ಅವ್ರು ಅರೆಸ್ಟ್ ಮಾಡಿಬಿಟ್ರು ದೊಡ್ಡ ಗಲಾಟೆ ಆಗೋಯ್ತು ದೊಂಬಿ ಆಗೋಯಿತು ನಡಿಬಾರ್ದೆಲ್ಲ ನಡೆದೋಯ್ತು ಇದ್ಗಾ ಮೈದಾನದ ವಿಚಾರದಲ್ಲಿ ಅದನ್ನು ರಾಜಕೀಯವಾಗಿ ಹೇಗೆ ಯಾರ್ಯಾರು ಬಳಸ್ಕೋಬೇಕೋ ಎಲ್ಲ ಬಳಸ್ಕೊಂಡ್ರು ಅದನ್ನು ಉಮಾಭಾರತಿ ಭಾಳ ವಿಚಿತ್ರ ಅಂದರೆ ನಂತರ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮ ಅಧಿಕಾರವನ್ನು ಕಳ್ಕೊಂಡ್ರು ಈ ಪ್ರಕರಣದ ಸಂಬಂಧದಿಂದಾಗಿ ಹಂಗಾಗಿ ಈಗ ಆ ವಿಚಾರ ಮತ್ತೆ ಬಂದಿದೆ ಅವತ್ತು ಈ ವಿಚಾರವನ್ನು ಬಗೆಹರಿಸುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಇಬ್ರಾಹಿಂ ವಹಿಸಿದ್ರು ಅದನ್ನು ಇಲ್ಲ ಅಂತ ಹೇಳಲಿಲ್ಲ ನಿವ್ ನಿಭಾಯಿಸೋದ್ರಲ್ಲಿ ಮತ್ತು ಸಮಸ್ಯೆಯನ್ನು ನಿವಾರಿಸೋದರಲ್ಲಿ ಫ್ಲಗಸ್ಟಿಂಗ್ ವಿಚಾರದಲ್ಲೇ ನಡೆದಿದ್ದಲ್ಲಿ ಹಾಗಾಗಿ ಈಗಲೂ ಜಮೀರು ಒಂದು ಸರಿ ಇಬ್ರಾಹಿಂ ಮನೆಗೆ ಹೋಗಿ ಏನೇನು ಮಾಡಿದ್ದಾರೆ ಅಂತ ಕೇಳ್ಕೊಂಬನ್ನಿ ಅದು ಬೆಂಗಳೂರಿಗೆ ಹೆಲ್ಪ್ ಆಗ್ಬೋದು ಕೇಳ್ಕೊಂಬನ್ನಿ ನಿಮ್ಗೆ ಹೆಲ್ಪ್ ಆಗ್ಬೋದು ಒಂಚೂರು ಇವತ್ತು ಇಬ್ರಾಹಿಂ ಮಾಡಿದ್ರು ಒಂದಷ್ಟು ಕೆಲಸನ ಅದರಲ್ಲಿ ನನಗೆ ನೆನಪಿದೆ ಈಗ ಅಲ್ಲಿ ಮತ್ತೆ ಅಲ್ಲೇನೋ ನಾವು ಗಣೇಶೋತ್ಸವ ಮಾಡ್ತೀವಿ ಐ ಹ್ಯಾವ್ ನೋ ಐಡಿಯಾ ಸ್ಟೇಟಸ್ ಆಫ್ ದಟ್ ಲ್ಯಾಂಡ್ ಏನು ಅಂತ ನನಗೇನು ಐಡಿಯಾ ಇಲ್ಲ ಹಾಗಾಗಿ ಅದನ್ನು ಚೆಕ್ ಮಾಡಿಕೊಂಡು ಆಮೇಲೆ ನೋಣ ಇನ್ನು ಮಳೆ ಕಡಿಮೆ ಆಗಿದ್ರು ಕೂಡ ರಾಜ್ಯದಲ್ಲಿ ಹಲವು ನದಿಗಳು ಉಕ್ಕಿ ಹರಿತಾ ಇದೆ ನದಿ ಪಾತ್ರದ ಜನರ ಬದುಕು ಒಂಥರ ದುಸ್ತರ ಆಗಿಬಿಟ್ಟಿದೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಮುಂದುವರೆದ ಪರಿಣಾಮ ಕೃಷ್ಣ ಹಬ್ಬರ ಜೋರಾಗ್ತಾ ಇದೆ ಕೊಯ್ನಾ ಜಲಾಶಯ ಭರ್ತಿ ಹಂತಕ್ಕೆ ತಲುಪಿದ್ದು ವೇದಗಂಗಾ ದೂದ್ ಗಂಗಾ ಹಾಗೂ ಪಂಚಗಂಗಾ ನದಿಯ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ ಕೊಯ್ನಾ ಡ್ಯಾಮ್ ನೋಡೋದಾದ್ರೆ ಇಲ್ಲಿ ಅದಕ್ಕಿರುವಂತಹ ಸಾಮರ್ಥ್ಯ ನೂರ ಐದು ಟಿಎಂಸಿ ಈಗಾಗಲೇ ಎಂಬತ್ ಮೂರು ಟಿ ತುಂಬಿಕೊಂಡಿದೆ ಹತ್ತು ಸಾವಿರ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಈ ನದಿಗಳ ಪ್ರವಾಹದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಹಲವಾರು ದೇವಸ್ಥಾನಗಳು ಕೂಡ ಜಲಾವೃತವಾಗಿದೆ ಇನ್ನು ತುಂಗಭದ್ರ ಜಲಾಶಯ ಕೂಡ ಭರ್ತಿಯಾಗಿದ್ದು ನದಿ ಮೂಲಕ ಅಪಾರ ಪ್ರಮಾಣದ ನೀರಿನ ಹೊರಬಿಡ್ತಿದ್ದಾರೆ ಕೊಪ್ಪಳ ಜಿಲ್ಲ ಜಿಲ್ಲೆಯ ಗಂಗಾವತಿ ದೇವಘಟ್ಟ ಸಮೀಪದ ತುಂಗಭದ್ರಾ ನದಿಯಲ್ಲಿನ ನಡುಗಡ್ಡಿಯಲ್ಲಿ ಇಬ್ರು ಕುರಿಗಾಯಿಗಳು ಪಾಪ ಪರದಾಡ್ಬಿಟ್ಟಿದ್ದಾರೆ ವಿರುಪಾಪುರ ಗ್ರಾಮದ ಹನುಮಂತಪ್ಪ ಹಾಗೂ ಹನುಮೇಶ ಕಳೆದ ಆರು ದಿನಗಳ ಹಿಂದೆ ನದಿಗೆ ಈ ಒಂದು ನದಿಯಲ್ಲಿ ನೀರ್ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಕುರಿಗಳನ್ನು ಮೇಯಿಸಕ್ಕೆ ಹೋಗಿರ್ತಾರೆ ಆಗ ನಡುಗಡ್ಡಿಯಲ್ಲಿ ಸಿಗಾಕೊಂಡಿದ್ರು ಹಾಕೊಂಡಿದ್ರು ಈಗ ಅಲ್ಲಿನ ತಾಲೂಕಾಡಳಿತ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆ ನಡೆಸಿ ನಡುಗಡ್ಡೆಯಿಂದ ಹೊರತರೋ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಅಂದ್ರೆ ಮುಂದಾಗಿದ್ದಾರೆ ಸ್ಥಳದಲ್ಲೇ ಗೌರು ಕೂಡ ಬಿಡುಬಿಟ್ಟು ಾರೆ ಉತ್ತರ ಕನ್ನಡ ಜಿಲ್ಲೆ ಕಡೆ ಹೋಗೋದಾದ್ರೆ ಇಲ್ಲಿ ಮಳೆ ಅಬ್ಬರಕ್ಕೆ ಸುಮಾರು ನಾಲ್ನೂರ ಮೂವತ್ತೇಳು ಕೋಟಿಗೂ ಹೆಚ್ಚು ಆಸ್ತಿಪಾಸ್ತಿ ಹಾನಿಯಾಗಿದೆ ಆದರೆ ಕರಾವಳಿ ಭಾಗದಲ್ಲಿ ಕಡಲ ಕೊರೆತದಿಂದ ಸಮುದ್ರ ಭಾಗದಲ್ಲಿ ದೊಡ್ಡ ಹಾನಿ ಸಂಭವಿಸಿದ್ದು ಕಡಲ ಅಬ್ಬರ ಕರಾವಳಿ ಭಾಗದ ಕಾರವಾರ ಅಂಕೋಲಾ ಕುಮಟಾ ಹೊನ್ನಾವರ ಭಟ್ಕಳ ಭಾಗದ ಸಮುದ್ರ ತೀರವನ್ನ ನುಂಗ್ ಹಾಕಿಬಿಟ್ಟಿದೆ ಜಿಲ್ಲಾಡಳಿತದ ಮಾಹಿತಿ ಪ್ರಕಾರ ಸುಮಾರು ಮೂವತ್ತೊಂಬತ್ತು ಕೋಟಿಯಷ್ಟು ಕಡಲ ಕೊರತದಿಂದ ಹಾನಿ ಉಂಟಾಗಿದೆ ಉತ್ತರ ಕರ್ನಾಟಕದ ಹತ್ತು ಹಲವಾರು ನದಿಗಳು ಉಕ್ಕಿ ಹರಿಯೋದು ಹೊಸಾದೂ ಅಲ್ಲ ಮತ್ತು ಇದು ತೀವ್ರತೆ ಹೆಚ್ಚಾಗ್ತಿದೆ ಅಂತ ಒಂದು ಭಯ ಅಷ್ಟೆ ಹಾಗಾಗಿ ಅದು ನಾನು ಅನ್ನಲ್ಲ ಬಟ್ ನಮಗೆ ವರಿ ಅಂಥದ್ದು ಬಹುಶಃ ಕೊಯ್ನಾ ಅಂತ ಕಾಣುತ್ತೆ ಕೊಯ್ನಾ ಸದ್ಯಕ್ಕೆ ಎಂಬತ್ತ್ಮೂರು ಟಿ ಎಮ್ ಸಿ ಇದೆ ನೂರೈದಕ್ಕೆ ಬರ್ತಾ ಇದೆ ಎರಡು ಎರಡು ಚಿಂತೆ ಇದೆ ಕೊಯ್ನಾನಲ್ಲಿ ನಂಬರ್ ಒನ್ ನೂರೈದಕ್ಕೆ ಅದು ಹತ್ತಿರ ಬರ್ತಿದ್ದಂಗೆ ತನ್ನ ಸಂಗ್ರಹಣ ಸಾಮರ್ಥ್ಯವನ್ನು ತಲುಪ್ತಾ ಇದ್ದಂಗೆ ಹೆಚ್ಚುವರಿ ನೀರು ಬಿಟ್ಟು ಬಂದಾಗ ಬರುವ ಪ್ರವಾಹ ಅದು ನಮ್ಗೆ ಅರಿವಿದೆ ಮತ್ತು ನಮಗೆ ಪರಿಚಯನೂ ಇದೆ ಗೊತ್ತಿದೆ ನಮಗೆ ಕೊಯ್ನಾಯಿಂದ ನೀರು ಬಂದಾಗ ಏನಾಗುತ್ತೆ ಅಂತ ನಮಗೆ ಇನ್ನೊಂದು ಭಯ ಸಾರ್ವಕಾಲಿಕವಾಗಿ ನಮ್ಮನ್ನು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕಾಡ್ತಾ ಇರುವಂಥದ್ದು ಏನು ಅಂದರೆ ಕೊಯ್ನ ಭೂಕಂಪ ಸಂಭವಿಸುವ ಪ್ರದೇಶದಲ್ಲಿ ಕಟ್ಟಿರುವಂತಹ ಜಲಾಶಯ ಕೊಯ್ನಾ ಈಸ್ ಇನ್ ಎ ಕಂಪ್ಲೀಟ್ಲಿ ಸೆಸ್ಮಿಕ್ ಝೋನ್ ಒಳಗಡೆ ಸಿಕ್ಕಾಕ್ಕೊಂಡಿದೆ ಅದು ಡ್ಯಾಮ್ ಅದು ಸೊ ದ ಬಿಗ್ಗೆಸ್ಟ್ ಬಾರಿ ಬಹು ಜನರಿಗೆ ಅಷ್ಟು ವರ್ಷಗಳಿಂದ ಕಾಡ್ತಿರೋದು ಯಾವತ್ತಾದರೂ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಒತ್ತಡ ಜಾಸ್ತಿ ಆದಾಗ ಇಟ್ಸ್ ಇಟ್ಸ್ ಸೆನ್ಸೆಸ್ಮಿಕ್ ಝೋನ್ ಅದು ಕೊಯ್ನಾ ಅದನ್ನು ಕಟ್ಟಿದ್ದೇ ದೊಡ್ಡ ತಪ್ಪು ಅನ್ನೋ ಒಂದು ವಾದ ಇದೆ ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ ಬಟ್ ಹಾಗಾಗಿ ನಮ್ಗೊಂದು ಭಯ ಅಷ್ಟೇ ಈಗ ಹಂಗಂದುಬಿಟ್ಟು ಯಾರು ಗಾಬರಿ ಮಾಡ್ಕೊಬೇಡಿ ರಂಗನಾಥ್ ನಂಗೆ ಬೆಳಗ್ಗೆ ಎದ್ದು ಹೇಳ್ತಾ ಇದ್ರು ಹುಡುಗೋಗ್ಬಿಡುತ್ತೋ ನೀವು ಆರ್ ಎಸ್ ಆಗಿದ್ದೆ ಸಾಕಾಗಿದೆ ನಮಗೆ ಹ್ಯಾಂಡಲ್ ಮಾಡೋಕದನ್ನು ಹಂಗಿಲ್ಲ ಹಿಂಗೆ ಆ ಕಾಲದಿಂದ ಬಂದಿರೋ ಎರಡು ಭಯದಲ್ಲಿ ಒಂದು ಭಯ ಅದು ಖ್ಯಾತ ಗಾಯಕ ವಕೀಲರೂ ಆಗಿದ್ದ ಶಿವಮೊಗ್ಗ ಸುಬ್ಬಣ್ಣವರು ರಾತ್ರಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಿದೆ ಸಂಜೆ ಅಂತ್ಯಕ್ರಿಯೆ ಶಿವಮೊಗ್ಗ ಸುಬ್ಬಣ್ಣವರ ಮಗ ಶ್ರೀರಂಗ ಮಾತಾಡಿ ನಿನ್ನೆ ಸಂಜೆ ಐದರ ಹೊತ್ತಿಗೆ ಅವ್ರಿಗೆ ಹುಷಾರಿರಲಿಲ್ಲ ಕೂಡಲೇ ಆಸ್ಪತ್ರೆ ಕರ್ಕೊಂಡೋದ್ವಿ ಅಲ್ಲಿಂದ ಜೈದೇವಾಗೆ ಕರ್ಕೊಂಡೋಗಿ ಅಂದರು ಕರ್ಕೊಂಡು ಹೋಗುವಷ್ಟರಲ್ಲೇ ದಯಘಾತ ಆಗಿದೆ ಅಂತಂದರು ಅಂತ ಹೇಳಿದ್ದಾರೆ ಮಾಹಿತಿಯಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಅಂತ್ಯಕ್ರಿಯೆ ಅನ್ನೋದನ್ನು ಅವರೇ ಪ್ರಕಟ ಮಾಡಿದ್ದಾರೆ ಕಾಡು ಕುದುರೆ ಸಿನಿಮಾದ ಕಾಡು ಕುದುರೆ ಓಡಿ ಬಂದಿತ್ತ ಹಾಡನ್ನು ಬಹುಶಃದು ಎಲ್ಲ ಪೀಳಿಗೆಯ ಜನರನ್ನು ತನ್ನ ಕಡೆಗೆ ಕರೆದುಕೊಂಡು ಬಂದಿರೋ ಹಾಡದು ಕೆಲವು ಹಾಡುಗಳಿಗೆ ಆ ಒಂದು ಪೀಳಿಗೆ ಆದಮೇಲೆ ಆ ಹಾಡುಗಳನ್ನು ಕೆಲವರು ಮರೀತಾರೆ ಆದರೆ ಕೆಲವು ಹಾಡುಗಳು ಎಷ್ಟು ಹಸಿರಾಗಿರುತ್ತವೆ ಅಂತಂದರೆ ಹೊಸ ಹೊಸ ಪೀಳಿಗೆಗಳು ಬಂದಾಗಲೂ ಹಾಡು ಸಾಯಲ್ಲ ಆ ಅದರ ಸ್ಪಿರಿಟ್ ಸಾಯಲ್ಲ ದಟ್ ಈಸ್ ದಿ ಬ್ಯೂಟಿ ಆಫ್ ಎ ಮ್ಯೂಸಿಕ್ ಅಷ್ಟೇ ಸಂಗೀತದ ಅದ್ಭುತ ಏನು ಅಂತಂದರೆ ಇದೇನೇ ಈ ಹಾಡಿಗೆ ಎಪ್ಪತ್ತೊಂಬತ್ತರಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದರು ಅದು ಹಿನ್ನೆಲೆ ಗಾಯನಕ್ಕೆ ಕನ್ನಡಕ್ಕೆ ಒಲಿದ ಮೊದಲ ರಾಷ್ಟ್ರ ಪ್ರಶಸ್ತಿಯೂ ಹೌದು ರಜಿತ ಕಮಲ ಶಿಶುನಾಳ ಶರೀಫ್ ಪ್ರಶಸ್ತಿ ಅಕಾಡೆಮಿ ರಾಜ್ಯ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ ಎಲ್ಲ ಬಂದಿತ್ತು ಆಗೋ ಕೆಲಸ ಮಾಡಿದ್ರು ವಕೀಲರಾಗೋ ಇದ್ರು ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರು ಮುಂದ ಒಂದಷ್ಟು ಭಾವಗೀತೆಗಳು ಅವರದ್ದು ಖ್ಯಾತನಾಮ ಭಾವಗೀತೆಗಳು ಎಲ್ಲರಿಗೂ ಗೊತ್ತಿರುವಂಥದ್ದೇ ಇವೆ ಒನ್ ಗ್ರೇಟ್ ಲಾಸ್ ಸುಗಮ ಸಂಗೀತ ಕ್ಷೇತ್ರಕ್ಕೆ ಏನೋ ಡಿಸ್ಕಂಫರ್ಟ್ ಅಂತ ಅನಿಸ್ತು ತಕ್ಷಣ ಅವ್ರನ್ನ ಇಲ್ಲಿ ಹತ್ತಿರದಲ್ಲಿರೋ ನರ್ಸಿಂಗ್ ಹೋಮ್ಗೆ ಕರ್ಕೊಂಡೋಗಿ ಪ್ರಥಮ ಚಿಕಿತ್ಸೆ ಎಲ್ಲ ಆಯಿತು ಆಮೇಲೆ ಅವ್ರನ್ನ ಜಯದೇವ ಕರ್ಕೊಂಡ್ ಹೋದ್ವಿ ಆ ಸಮಯದಷ್ಟೊತ್ತಿಗೆ ಅವ್ರಿಗೆ ಹೃದಯಾಘಾತ ಆಗಿರೋ ಕಾರಣದಿಂದಾಗಿ ಅಂತಿಮ ದರ್ಶನಕ್ಕೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಏರ್ಪಾಡು ಮಾಡಬೇಕು ಅಂತ ಅನ್ಕೊಂಡಿದೀವಿ ಶ್ರೀರಂಗ ಮದುವೆ ಆಗಿ ಬಂದಾಗ ಮಾವ ಅಂತ ಕರೆದಿದ್ದೆ ಜೋರಾಗಿ ಬೈದ್ ಬಿಟ್ಟಿದ್ರು ಮಾವ ಅಂತ ಕರಿಕೂಡದು ನಂಗೆ ಡ್ಯಾಡಿ ಅಂತ ಕರಿಬೇಕು ಅಂತ ಸೊ ಅವತ್ತಿಂದ ಡ್ಯಾಡಿ ಅಂತಾನೆ ಕರ್ಕೊಂಡು ಬಂದಿದ್ದು ಸುಗಮ ಸಂಗೀತ ಕ್ಷೇತ್ರದ ಈಗ ಕಾಳಿಂಗರಾಯರು ಬಾಳಪ್ಪ ಹುಕ್ಕೇರಿ ಅವರು ಅನಂತ ಅವರು ಅಶ್ವಥ್ ಅವರು ಸುಮೊಗ ಸುಬ್ಬಣ್ಣ ಅವರು ಇವರು ಒಂದು ಐದು ಪಿಲ್ಲರ್ ಇದ್ದ ಹಾಗೆ ಅದರಲ್ಲಿ ಕೊನೆಯ ಪಿಲ್ಲರ್ ಇವತ್ತು ಕಳಚಿ ಬಿದ್ದಿದೆ ತುಂಬಲಾರ ನಷ್ಟ ಇದು ಸುಗಮ ಸಂಗೀತ ಕ್ಷೇತ್ರಕ್ಕೆ ಶಾಸ್ತ್ರೀಯ ಸಂಗೀತವನ್ನ ಸಿಸ್ತುಬದ್ಧವಾಗಿ ಕಲಿತು ನಂತರ ಸುಗಮ ಕ್ಷೇತ್ರಕ್ಕೆ ಬಂದಿದ್ದು ಅರ್ಚನಾ ಹೇಳ್ತಾ ಇದ್ದಿದ್ದು ಕರೆಕ್ಟು ಅಫ್ಕೋರ್ಸ್ ಅಶ್ವತ್ವದಲ್ಲೊಂದು ಆ್ಯಡ್ ಆಗ್ತಾರೆ ಅಂತ ನನ್ನ ಭಾವನೆ ದಟ್ಸ್ ಓಕೆ ಬಟ್ ಇವರು ಈ ಈ ಗುಂಪು ಮರೆಯಾದ ಮೇಲೆ ಒಂದು ರೀತಿ ಹಳೆಯ ಸೊಗಡನ್ನು ಕ್ಯಾರಿ ಫಾರ್ವರ್ಡ್ ಮಾಡೋರು ಇನ್ನು ಇದ್ದಂಗಿಲ್ಲ ಶಿವಮೊಗ್ಗ ಸುಬ್ಬಣ್ಣವರು ಅವರ ಶೈಲಿ ಅವರು ಹಾಡ್ತಿದ್ದಿದ್ದ ರೀತಿಯಲ್ಲ ಹೊಸತನದಲ್ಲಿತ್ತು ಹಾಗಾಗಿ ಆ ಕಾಲಕ್ಕೆ ಎರಡು ಎರಡು ಸಂಗೀತ ಅತ್ಯಂತ ವಿಜೃಂಭಣೆಯಲ್ಲಿ ಇದ್ದಂತಹ ಸಂಗೀತ ಕ್ಷೇತ್ರ ಒಂದು ಕರ್ನಾಟಕ ಸಂಗೀತ ಇಂದು ಚಿತ್ರ ಸಂಗೀತ ಈ ಎರಡರ ಮಧ್ಯೆ ಸಣ್ಣ ಜಾನಪದ ಶೈಲಿ ಮತ್ತು ಜನರಿಗೆ ತಲುಪಬಹುದ ಭಾವಗೀತೆಗಳನ್ನು ಕದುಕೊಂಡು ಬಂದಂತಹ ಭಾವಗೀತೆಯ ಸಂಗೀತ ಲೋಕದ ಕ್ರಾಂತಿ ಏನಿದೆ ಅದರ ಮುಂದಾಳತ್ವವನ್ನು ವಹಿಸಿದವರು ಇವರೆಲ್ಲರೂ ಹಾಗಾಗಿ ದೆ ಕಂಟಿನ್ಯೂ ಟು ರಿಮೈನ್ ವಿತ್ ಯು ಶಿವಮೊಗ್ಗ ಸುಬ್ಬಣ್ಣರ ಪಾತ್ರ ಅದರಲ್ಲಿ ಯಾರು ಅಲ್ಲಿಗೆಳೆಯಕ್ಕಾಗಲ್ಲ